ಪಕ್ಷ ದೊಡ್ಡದು ಪಕ್ಷ ನೀಡಿದ ಕಾರ್ಯವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸುವುದು ನನ್ನ ಕರ್ತವ್ಯ ಎಂದು ಮಹಾಂತೇಶ್ ಕೌಟಗಿಮಠ ಹೇಳಿದರು ಮುಂಬರುವ ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸುವ ಕುರಿತು ಪರೋಕ್ಷವಾಗಿ ಕೇಳಿದ ಪ್ರಶ್ನೆಗೆ ವಿಧಾನ ಪರಿಷತ್ ಚುನಾವಣೆ ನಂತರ ಮಹಾಂತೇಶ್ ಕೌಟಗಿಮಠ ಅವರ ಮುಂದಿನ ನಡೆ ಏನು ಇದಕ್ಕೆ ಉತ್ತರಿಸಿದ ಅವರು ಚುನಾವಣೆಯಲ್ಲಿ ಸೋಲು ಗೆಲುವು ಸಹಜ ಕಳೆದ 12 ವರ್ಷಗಳಲ್ಲಿ ವಿಧಾನ ಪರಿಷತ್ ಸದಸ್ಯನಾಗಿ ಕಾರ್ಯನಿರ್ವಹಿಸಿದ್ದು ಮುಂಬರುವ ದಿನಮಾನಗಳಲ್ಲಿ ಪಕ್ಷ ನೀಡುವ ಕೆಲಸವನ್ನು ಪ್ರಾಮಾಣಿಕತೆಯಿಂದ ನಿಭಾಯಿಸುವುದಾಗಿ ಮಹಾಂತೇಶ್ ಕೌಟಗಿಮಠ ಹೇಳಿದರು ವಿಧಾನ ಪರಿಷತ್ ಚುನಾವಣೆ ಆದ ನಂತರ ಮಹಾಂತೇಶ್ ಕೌಟಗಿಮಠ ಮುಂದಿನ ರಾಜಕೀಯ ನಡೆಯೇನ್ರಿ ರಾಜಕಾರಣ ಅನ್ನೋದು ಅದು ಹರಿಯತಕ್ಕಂತ ನೀರು ಅದು ನಿಂತ ನೀರಲ್ಲ ಸೋಲನ್ನ ಸವಾಲಾಗಿ ಸ್ವೀಕರಿಸಿ ಬರ್ತಕ್ಕಂತ ದಿನಮಾನಗಳಲ್ಲಿ ಪಕ್ಷ ಕೊಡತಕ್ಕಂತ ಜವಾಬ್ದಾರಿಗಳನ್ನು ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ನಿರ್ವಹಿಸಿ ಬರ್ತಕ್ಕಂತ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಯಲ್ಲಿ ಬಿಜೆಪಿಯನ್ನು ಬೇರು ಮಟ್ಟದಲ್ಲಿ ಗಟ್ಟಿಗೊಳಿಸತಕ್ಕಂತ ಕೆಲಸವನ್ನು ನಾನು ಮಾಡಲಿದ್ದೀನಿ ರಾಜಕಾರಣದಲ್ಲಿ ಅಧಿಕಾರ ಶಾಶ್ವತ ಅಲ್ಲ ಆದರೆ ಕೊಟ್ಟಿರತಕ್ಕಂತ ಅಧಿಕಾರವನ್ನು ಜನರ ಪರವಾಗಿ ಜನರ ಬದುಕನ್ನು ಹಸನಾಗಿಸಲು ಸರ್ಕಾರದ ಯೋಜನೆಗಳನ್ನು ಸಮಾಜದ ಕಟ್ಟಕಡೆ ವ್ಯಕ್ತಿಗೆ ಮುಟ್ಟಿಸತಕ್ಕಂತ ಜವಾಬ್ದಾರಿಯನ್ನು ಕಳೆದ 12 ವರ್ಷಗಳಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ನಾನು ಮಾಡಿದ್ದೀನಿ ಮುಂಬರುವ ದಿನಗಳಲ್ಲಿ ನನ್ನ ಸಮಾಜ ಪರವಾಗಿರತಕ್ಕಂತ ಮತ್ತು ಜನಪರವಾಗಿರತಕ್ಕಂತ ಕೆಲಸಗಳ ಮೂಲಕವೇ ನಾನು ಇದಕ್ಕೆ ಉತ್ತರವನ್ನು ಕೊಡಲಿದ್ದೀನಿ ಸಂಘಟನೆ ಪಕ್ಷದ ಜವಾಬ್ದಾರಿಗಳನ್ನು ಅತ್ಯಂತ ಪ್ರಾಮಾಣಿಕವಾಗಿ ನಿರ್ವಹಿಸುವುದರ ಮೂಲಕ ಒಬ್ಬ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ನನ್ನ ಕೆಲಸವನ್ನು ನಾನು ಮಾಡ್ತೀನಿ ಸರ್ ಈಗ ವಿಧಾನ ಪರಿಷತ್ ಸದಸ್ಯರಾದ್ರಿ 2 ವರ್ಷ ಬಹಳ ಅಂದ್ರೆ ಎಂಎಲ್ಸಿ ಅನ್ನೋದು ಏನಂತ ಹೇಳಿ ಈ ಭಾಗದ ಜನಕ್ಕೆ ತೋರಿಸಿದ್ರಿ ಜನರ ಬಯಕೆ ಏನಂತಂದ್ರೆ ನೀವು ಒಮ್ಮೆ ವಿಧಾನಸಭೆಗೆ ಪ್ರವೇಶ ಮಾಡಬೇಕು ಅಂತನೋಂತದ ಅಲ್ಲ 23 ಟಾರ್ಗೆಟ್ 23 ಮಾಡಿದ್ರಿ ಎಂಎಲ್ಎ ಎಲೆಕ್ಷನ್ ಬಗ್ಗೆ ಅದನ್ನ ಪಕ್ಷದ ನಾಯಕರು ನಿರ್ಮಾಣ ಮಾಡ್ತಾರೆ ಇದು ಬಹಳ ಪ್ರೀ ಮ್ಯಾಚೂರ್ ಅಂದ್ರೆ ಬಹಳ ಮೊದಲೇ ಇದರ ಬಗ್ಗೆ ನಾವು ಉಲ್ಲೇಖ ಯಾವುದನ್ನ ಮಾಡಲಿಕ್ಕೆ ಬಯಸೋದಿಲ್ಲ ಪಕ್ಷದ ಸಂಘಟಕನಾಗಿ ಒಬ್ಬ ಪಕ್ಷದ ಸೇವಕನಾಗಿ ನಾನು ಕೆಲಸ ಮಾಡ್ತೀನಿ ಪಕ್ಷದ ನಾಯಕರು ರಾಜ್ಯಾಧ್ಯಕ್ಷರು ಕೊಡ್ತಕ್ಕಂತ ಏನು ಜವಾಬ್ದಾರಿಗಳನ್ನು ಹೇಳ್ತಾರೆ ಅದನ್ನು ಮಾಡ್ತೀನಿ ಅಲ್ಲ ಚಿಕ್ಕೋಡಿಸದಲ್ಲಿಗ ಬಿಜೆಪಿ ಅಭ್ಯರ್ಥಿ ಅಷ್ಟು ಪ್ರಬಲವಾಗಿ ಯಾರೂ ಇಲ್ಲ ಅಂತ ಈಗ ಅಂತ ಅದೊಂದು ಪಕ್ಷ ಏನು ಹೇಳ್ತದೆ ಅದನ್ನು ಮಾಡ್ತೀನಿ